ನಮಸ್ಕಾರ. ಈ ದಿನ ಲೋಕ ಸಂಚಾರ ಕನ್ನಡದ ಕಿಟಕಿಯಿಂದ ವಿವಿಧ ದೇಶಗಳ ಆಗು ಹೋಗುಗಳಲ್ಲೊಂದು ಇಣುಕು ನೋಟಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಭೂತ್ ಜಲೋಕಿಯಾ ಚಿಪ್ಸ್ನಿಂದ ಜಪಾನ್ನ 14 ಹೈಸ್ಕೂಲ್ ವಿದ್ಯಾರ್ಥಿಗಳು ಹೊಟ್ಟೆಯುರಿಯೊಳಗಾಗಿ ಆಸ್ಪತ್ರೆ ದಾಖಲಾಗಿದ್ದಾರೆ. ಮೋಜಿಗಾಗಿ ವಿದ್ಯಾರ್ಥಿಗಳು ಭೂತ್ ಜಲೋಕಿಯಾ ಚಿಪ್ಸ್ ಅನ್ನು ತಿಂದ ಕೂಡಲೇ ಅಸ್ವಸ್ಥಗೊಂಡಿದ್ದಾರೆ. ಟೋಕಿಯೋದ ಶಾಲೆಗೆ ವಿದ್ಯಾರ್ಥಿಯೊಬ್ಬ ಮನರಂಜನೆಗಾಗಿ ತನ್ನ ಮನೆಯಿಂದ ಭೂತ್ ಜಲೋಕಿಯಾ ಚಿಪ್ಸ್ ಅನ್ನು ಶಾಲೆಗೆ ತೆಗೆದುಕೊಂಡು ಹೋಗಿದ್ದ. ಇದು ಅತ್ಯಂತ ಖಾರವಾದ ಚಿಪ್ಸ್ ಅಂತ ಹೇಳಿದ್ದಾನೆ. ಆದರೆ ಉಳಿದ ವಿದ್ಯಾರ್ಥಿಗಳು ಮೋಜಿಗಾಗಿ ಒಮ್ಮೆಯಾದರೂ ಚಿಪ್ಸ್ ತಿನ್ನಲೇಬೇಕು ಅನ್ನೋ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಆ ನಂತರ ಈ ಚಿಪ್ಸ್ ಅನ್ನು ಕೇಳಿ ತಿಂದಿದ್ದಾರೆ. ಚಿಪ್ಸ್ ಬಾಯಿಗೆ ಹಾಕಿದ ಕೂಡಲೇ ಅವರು ವಾಂತಿ ಕೂಡ ಮಾಡಿಕೊಂಡಿದ್ದಾರೆ. ಭೂತ್ ಜಲೋಕಿಯಾ ಚಿಪ್ಸ್ ತಯಾರಿಸುವ ಕಂಪನಿ ಐಸೋಯಾಮ ಘಟನೆಯ ನಂತರ ಸ್ಪಷ್ಟನೆ ನೀಡಿದೆ. ಚಿಪ್ಸ್ ಪ್ಯಾಕೆಟ್ನಲ್ಲಿ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ಈ ಚಿಪ್ಸ್ ತಿನ್ನಬಾರದು ಅನ್ನೋದು ಇರೋದನ್ನು ಸ್ಪಷ್ಟಪಡಿಸಿದೆ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಜನರು ಈ ಉತ್ಪನ್ನವನ್ನು ತಿನ್ನೋದನ್ನು ತಡಿಬೇಕು, ಯಾಕಂದರೆ ಇದು ತುಂಬ ಮಸಾಲೆಯುಕ್ತವಾಗಿದೆ ಅಂತ ಚಿಪ್ಸ್ ತಯಾರಿಕಾ ಕಂಪನಿ ತನ್ನ ಹೇಳಿಕೆಯಲ್ಲಿ ಪುನರುಚ್ಚರಿಸಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಿಂದ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೊರಟಿದ ಏರ್ ಇಂಡಿಯಾ ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡುಬಂದಿದ್ದು ಮಾರ್ಗ ಬದಲಿಸಿ ರಷ್ಯಾದ ಕೊಸ್ನಾಯಾಕ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಮಾಡಲಾಗಿದೆ. ಈ ಬಗ್ಗೆ ಏರ್ ಇಂಡಿಯಾ ಎಕ್ಸ್ನಲ್ಲಿ ಮಾಹಿತಿ ನೀಡಿದ್ದು ವಿಮಾನ ಯಶಸ್ವಿಯಾಗಿ ಲ್ಯಾಂಡ್ ಆಗಿದ್ದು ಸಂಬಂಧಪಟ್ಟವರು ಪ್ರಯಾಣಿಕರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ತಿದ್ದಾರೆ ಅಂತ ಹೇಳಿದೆ. ಇನ್ನು ವಿಮಾನದಲ್ಲಿ ಎಷ್ಟು ಜನ ಇದ್ರು ಅನ್ನೋ ಬಗ್ಗೆ ಮಾಹಿತಿ ಲಭ್ಯವಾಗಿಲ್ಲ. ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಜೋ ಬೈಡನ್ ಅವರು ಗೆಲ್ಲುವ ಸಾಧ್ಯತೆ ಇಲ್ಲ ಅಂತ ಬರಾಕ್ ಒಬಾಮಾ ಸೇರಿ ಹಲವು ಡೆಮೊಕ್ರಟಿಕ್ ನಾಯಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಜೋ ಬೈಡನ್ ಅಧ್ಯಕ್ಷೀಯ ಚುನಾವಣಾ ರೇಸ್ನಿಂದ ಹಿಂದೆ ಸರಿಯೋದು ಹತ್ತಿರವಾಗ್ತಿದ್ದಾರೆ ಅಂತ ವರದಿಯಾಗ್ತಾ ಇದೆ. ನವೆಂಬರ್ನಲ್ಲಿ ನಡೆಯಲಿರುವ ಚುನಾವಣೆಯಲ್ಲಿ ತಮ್ಮ ಪ್ರತಿಸ್ಪರ್ಧಿ ಡೊನಾಲ್ಡ್ ಟ್ರಂಪ್ ವಿರುದ್ಧ ತಾವು ಸೋಲನ ಅನುಭವಿಸೋದು ಅನ್ನೋದು ಬೈಡನ್ ಒಪ್ಪಿಕೊಳ್ಳೋಕೆ ಆರಂಭಿಸಿದ್ದು ಹೀಗಾಗಿ ಸ್ಪರ್ಧೆಯಿಂದ ಹಿಂದೆ ಸರಿಬಹುದು ಅಂತ ಅವರ ನಿಕಟವರ್ತಿಗಳು ಹೇಳಿದ್ದಾರೆ ಅಂತ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ. ತಮ್ಮ ಬದಲಿಗೆ ಉಪಾಧ್ಯಕ್ಷೆ ಹ್ಯಾರಿಸ್ ಅವರನ್ನು ಅಧ್ಯಕ್ಷೀಯ ಅಭ್ಯರ್ಥಿಯಾಗಿ ಬೈಡನ್ ಅನುಮೋದಿಸಿದ್ರೂ ಅಚ್ಚರಿ ಪಡಬೇಕಿಲ್ಲ ಅಂತ ಅವರ ಆಪ್ತರೊಬ್ಬರು ಹೇಳಿದನ್ನು ಪತ್ರಿಕೆ ಉಲ್ಲೇಖಿಸಿದೆ. ಸರ್ಕಾರಿ ನೇಮಕಾತಿಗಳಲ್ಲಿ ಮೀಸಲಾತಿ ವಿರೋಧಿಸಿ ನಡೆಯುತ್ತಿರುವ ಪ್ರತಿಭಟನೆ ಮುಂದುವರೆದಿದ್ದು ಗುರುವಾರ ಢಾಕಾ ಸೇರಿ ದೇಶದ ವಿವಿಧೆಡೆ ಸಂಭವಿಸಿದ ಹಿಂಸಾಚಾರದಲ್ಲಿ 25 ಮಂದಿ ಮೃತಪಟ್ಟು 106 ಮಂದಿ ಗಾಯಗೊಂಡಿದ್ದಾರೆ. ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡೋಕೆ ರಾಜಧಾನಿ ಸೇರಿದಂತೆ ದೇಶದಾದ್ಯಂತ ಗಡಿ ಭದ್ರತಾ ಪಡೆಗಳನ್ನು ನಿಯೋಜಿಸಲಾಗಿದೆ. ಕೆಲವು ದಿನಗಳಿಂದ ನಡೆಯುತ್ತಿರುವ ಪ್ರತಿಭಟನೆಯಲ್ಲಿ ಮೃತಪಟ್ಟವರ ಸಂಖ್ಯೆ 32ಕ್ಕೆ ಏರಿಕೆಯಾಗಿದೆ. ಹಿಂಸಾಚಾರ ತೀವ್ರಗೊಂಡ ಬೆನ್ನಲ್ಲೇ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಜೊತೆಗೆ ಮಾತುಕತೆಗೆ ಸಿದ್ಧ ಅಂತ ಬಾಂಗ್ಲಾದೇಶದ ಸರ್ಕಾರ ತಿಳಿಸಿದೆ. ಪ್ರತಿಭಟನೆಯನ್ನು ನಿಯಂತ್ರಿಸೋಕೆ ಅಲ್ಲಿನ ಮೊಬೈಲ್ ಇಂಟರ್ನೆಟ್ ಸೇವೆಗಳನ್ನು ಕಡಿತಗೊಳಿಸಲಾಗಿತ್ತು. ಇದರಿಂದ ಆಕ್ರೋಶಗೊಂಡ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಢಾಕಾದಲ್ಲಿ ಕೋಲು ದೊಣ್ಣೆ ಮತ್ತು ಕಲ್ಲುಗಳೊಂದಿಗೆ ರಸ್ತೆಗೆ ಇಳಿದು ಹೆದ್ದಾರಿಗಳನ್ನು ತಡೆದು ಸರ್ಕಾರಿ ಕಟ್ಟಡಗಳನ್ನು ಹಾನಿಗೊಳಿಸಿ ಸಶಸ್ತ್ರ ಪೊಲೀಸರ ಜೊತೆಗೆ ಘರ್ಷಣೆಗಿಳಿದಿದ್ರು. ಢಾಕಾ ವಿಶ್ವವಿದ್ಯಾಲಯದ ಆವರಣ ಸೇರಿದಂತೆ ವಿವಿಧೆಡೆ ಪ್ರತಿಭಟನಾ ನಿರತರನ್ನು ಚದುರಿಸೋಕೆ ಪೊಲೀಸರು ಲಾಠಿ ಪ್ರಹಾರ ನಡೆಸಿದ್ರು. ರಬ್ಬರ್ ಬುಲೆಟ್ಗಳು ಹಾಗೂ ಅಶ್ರುವಾಯುಗಳನ್ನು ಸಹ ಸಿಡಿಸಿದ್ರು. ಇದರ ಪರಿಣಾಮ ಹಲವರು ಗಾಯಗೊಂಡಿದ್ದಾರೆ. ಭಿನ್ನ ಲಿಂಗೀಯ ಜೋಡಿಗಳು ಹೊಂದಿರುವ ಆರೋಗ್ಯ ವಿಮಾ ಪ್ರಯೋಜನಗಳನ್ನು ಪಡೆಯೋಕೆ ಸಲಿಂಗ ಜೋಡಿಯೂ ಸಹ ಅರ್ಹರು ಅಂತ ದಕ್ಷಿಣ ಕೊರಿಯಾ ಸುಪ್ರೀಂ ಕೋರ್ಟ್ ಗುರುವಾರ ಮಹತ್ವದ ತೀರ್ಪನ್ನು ನೀಡಿದೆ. ಸರ್ಕಾರಿ ಒಡೆತನದ ವಿಮಾ ಸಂಸ್ಥೆಯು ಸಲಿಂಗ ಜೋಡಿಗೆ ವಿಮಾ ಸೌಲಭ್ಯವನ್ನು ನಿರಾಕರಿಸೋದು ತಾರತಮ್ಯದಿಂದ ಕೂಡಿರೋದು ಮಾತ್ರವಲ್ಲ ಸಂವಿಧಾನದಲ್ಲಿ ಹೇಳಿರುವಂತಹ ಸಮಾನತೆ ತತ್ವದ ಉಲ್ಲಂಘನೆಯೂ ಆಗಿದೆ ಅಂತ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿದೆ. ಈ ತೀರ್ಪನ್ನು ಮಾನವ ಹಕ್ಕುಗಳ ಪರ ಹೋರಾಟ ನಡೆಸುವ ಸಂಘಟನೆಗಳು ಸ್ವಾಗತಿಸಿದೆ. ಸುಪ್ರೀಂ ಕೋರ್ಟ್ನ ಈ ತೀರ್ಪು ದಕ್ಷಿಣ ಕೊರಿಯಾದ ಸಮಾನತೆ ಮತ್ತು ಮಾನವ ಹಕ್ಕುಗಳಿಗೆ ಸಂದ ಐತಿಹಾಸಿಕ ಜಯ ಅಂತ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಪ್ರಕಟಣೆಯಲ್ಲಿ ತಿಳಿಸಿದೆ. ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರನ್ನು ಅಪಹಾಸ್ಯ ಮಾಡಿದ್ದಕ್ಕಾಗಿ ಪತ್ರಕರ್ತೆಗೆ ಮಿಲನ್ ನ್ಯಾಯಾಲಯವು 5,000 ಯೂರೋಗಳು ಅಂದರೆ ಸುಮಾರು 4.6 ಲಕ್ಷ ರೂಪಾಯಿಗಳ ದಂಡವನ್ನು ವಿಧಿಸಿದೆ. ಇದಕ್ಕೂ ಮೊದಲು ಸಾಮಾಜಿಕ ಜಾಲತಾಣ ಖಾತೆ ಎಕ್ಸ್ನಲ್ಲಿ ಮೆಲೋನಿಯಾ ಎತ್ತರದ ಬಗ್ಗೆ ತಮಾಷೆ ಮಾಡಿದ್ದಕ್ಕಾಗಿ ಬಾಡಿ ಶೇಮಿಂಗ್ ಅಂತ ಪರಿಗಣಿಸಿ ಅಕ್ಟೋಬರ್ 2021 ಪತ್ರಕರ್ತೆ ಗಿಯುಲಿಯಾ ಅವರಿಗೆ ನ್ಯಾಯಾಲಯವು 1,200 ಯೂರೋಗಳ ದಂಡವನ್ನು ವಿಧಿಸಿತ್ತು. ಸಾಮಾಜಿಕ ಮಾಧ್ಯಮದಲ್ಲಿ ಮೆಲೋನಿ ಮತ್ತು ಗಿಯುಲಿಯಾ ನಡುವಿನ ಘರ್ಷಣೆ ನಂತರ ಮೆಲೋನಿ ಗಿಯುಲಿಯಾ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಿದ್ರು. ಮೆಲೋನಿಯಾ ಬಲಪಂಥೀಯ ಬ್ರದರ್ಸ್ ಆಫ್ ಇಟಲಿ ಪಕ್ಷವು ವಿರೋಧ ಪಕ್ಷದಲ್ಲಿದ್ದಾಗ ಈ ಘಟನೆ ಸಂಭವಿಸಿದೆ. ದಿವಂಗತ ಫ್ಯಾಸಿಸ್ಟ್ ನಾಯಕ ಬೆನಿಟೋ ಮುಸ್ಲೋನಿ ಚಿತ್ರದೊಂದಿಗೆ ಮೆಲೋನಿಯಾ ಡಾಕ್ಟರೇಟ್ ಚಿತ್ರವನ್ನು ಗಿಯುಲಿಯಾ ಪೋಸ್ಟ್ ಮಾಡಿ ನೀವು ನನ್ನನ್ನು ಹೆಸರಿಸಬೇಡಿ, ಜಾರ್ಜಿಯಾ ಮೆಲೋನಿ ನೀವು ಕೇವಲ 1.2 ಮೀಟರ್ ಎತ್ತರ ಇದ್ದೀರಿ, ನಾನು ನಿಮ್ಮನ್ನು ನೋಡೋಕ್ಕೂ ಸಹ ಸಾಧ್ಯವಿಲ್ಲ ಅಂತ ಬರೆದಿದ್ರು. ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹತ್ಯೆಗೆ ಯತ್ನಿಸಿ ಸಾವಿಗೀಡಾದ ಥಾಮಸ್ ಮ್ಯಾಥ್ಯೂ ಕ್ರೂಕ್ ಆನ್ಲೈನ್ ಗೇಮಿಂಗ್ ತಾಣ ಸ್ಟೀಮ್ನಲ್ಲಿ ಜುಲೈ 13 ನನ್ನ ಪ್ರಮುಖ ದಿನವಾಗಲಿದೆ, ಅದು ಹೇಗೆ ಅನ್ನೋದನ್ನು ಕಾದ್ ನೋಡಿ ಅಂತ ಬರೆದುಕೊಂಡಿದ್ದ ಅಂತ ಫ್ಯಾಕ್ಟ್ ನ್ಯೂಸ್ ವರದಿ ಮಾಡಿದೆ.
ತನಿಖಾಧಿಕಾರಿಗಳು ಕ್ರೂಕ್ಸ್ನ ಮೊಬೈಲ್ ಲ್ಯಾಪ್ಟಾಪ್ ಪರಿಶೀಲಿಸುವಾಗ ಈ ಮಾಹಿತಿ ಗೊತ್ತಾಗಿದೆ. ಟ್ರಂಪ್ ವಿಸ್ಕನ್ಸಿನ್ನಲ್ಲಿ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡಿದ್ದು ಈ ವೇಳೆ ಬಲಗಿವಿಗೆ ಬ್ಯಾಂಡೇಜ್ ಹಾಕಿಕೊಂಡೇ ಆಗಮಿಸಿದರು. ಭಾರತೀಯ ವಿದ್ಯಾರ್ಥಿನಿಯ ಸಾವಿಗೆ ಕಾರಣವಾಗಿ ಅದನ್ನು ಹೀಯಾಳಿಸಿ ನಕ್ಕಿದ್ದ ಅಮೆರಿಕದ ಪೊಲೀಸ್ ಅಧಿಕಾರಿಯನ್ನ ಸೇವೆಯಿಂದ ವಜಾ ಮಾಡಲಾಗಿದೆ. ಭಾರತ ಮೂಲದ ಜಾನ್ಹವಿ ಕಂಡೂಲಾ ಕಳೆದ ವರ್ಷ ಜುಲೈ 23ರಂದು ರಸ್ತೆ ದಾಟುವಾಗ ಗಂಟೆಗೆ 119 ಕಿಲೋಮೀಟರ್ ವೇಗದಲ್ಲಿ ಬಂದ ಪೊಲೀಸ್ ಅಧಿಕಾರಿ ಕೆವಿನ್ ಡೇವ್ ಕಾರು ಗುದ್ದಿದ ಪರಿಣಾಮ ಸಾವಿಗೀಡಾಗಿದ್ರು. ಬಳಿಕ ಕೆವಿನ್ ಸುಮಾರು 4 ಸೆಕೆಂಡ್ಗಳ ಕಾಲ ನಕ್ಕಿದ್ರು. ಅಪಘಾತಕ್ಕೆ ಕಾರಣವಾದ ಕೆವಿನ್ ಹಾಗೂ ಗಹಗಹಿಸಿ ನಕ್ಕ ಡೇನಿಯಲ್ ಆಡಿರರ್ ಇಬ್ಬರ ಬಾಡಿ ಕ್ಯಾಮ್ನಲ್ಲೂ ಸಹ ವ್ಯಂಗ್ಯವಾಡುವಂತಹ ಆಡಿಯೋ ರೆಕಾರ್ಡ್ ಆಗಿದೆ. ಅಪಘಾತದ ಬಳಿಕ ನಗುತ್ತಾ ಮಾತನಾಡುವ ಡೇನಿಯಲ್ ಆಡಿರರ್, ನೀನು ಕೇವಲ 11,000 ಅಮೆರಿಕನ್ ಡಾಲರ್ ಚೆಕ್ ಬರೆದುಕೊಡು, ಆಕೆಗೆ 26 ವರ್ಷ ವಯಸ್ಸಾಗಿರಬಹುದು, ಆಕೆಗೆ ಅಷ್ಟೊಂದು ಮೌಲ್ಯವಿಲ್ಲ ಅಂತ ಕೆವಿನ್ಗೆ ಬಿಟ್ಟಿ ಸಲಹೆ ನೀಡುವಂತಹ ಮಾತುಗಳು ಪೊಲೀಸರಿಗೆ ಸಿಕ್ಕಿರುವ ಆಡಿಯೋದಲ್ಲಿ ಲಭ್ಯವಾಗಿದೆ. ಈ ಬಗ್ಗೆ ಪೊಲೀಸ್ ಇಲಾಖೆ ವರದಿ ನೀಡಿದ್ದು ಕೆವಿನ್ರನ್ನ ಕೆಲಸದಿಂದ ವಜಾ ಮಾಡಲಾಗಿದೆ. ಕಾಗ್ನಿಟಿವ್ ಏಜಿಂಗ್ ಕುರಿತಂತೆ ಪ್ರಬಂಧ ಮಂಡಿಸಿದ ಬೆಂಗಳೂರಿನ ಪ್ರತಿಭಾವಂತೆ ಮೀನಾಕ್ಷಿ ಮೆನನ್ ಅವರು ಈ ಕುರಿತಾದ ಅಧ್ಯಯನಕ್ಕಾಗಿ ಅಮೆರಿಕ ವಿಶ್ವವಿದ್ಯಾಲಯವೊಂದರಿಂದ 1 ಕೋಟಿ ರೂಪಾಯಿ ವಿದ್ಯಾರ್ಥಿ ವೇತನ ಪಡೆದಿದ್ದಾರೆ. ಅಲ್ಸಮೈರ್ಗೆ ಒಳಗಾದ ತಮ್ಮ ಮುತ್ತಜ್ಜಿಯಂತೆ ತನ್ನ ಅಜ್ಜಿಯಂದಿರು ವಯಸ್ಸಾಗ್ತಾ ಇದ್ದಂತೆ ಸ್ಮರಣ ಶಕ್ತಿ ಕಳೆದುಕೊಳ್ಳುವ ಸಮಸ್ಯೆ ವೀಕ್ಷಿಸಿದ ಅವರು ನೆನಪಿನ ಶಕ್ತಿ ವಯಸ್ಸಾಗುವಿಕೆ ವಿಷಯದ ಬಗ್ಗೆ ವ್ಯಾಪಕ ಸಂಶೋಧನೆ ನಡೆಸಿ ಈ ವಿದ್ಯಾರ್ಥಿ ವೇತನಕ್ಕೆ ಭಾಜನರಾಗಿದ್ದಾರೆ. ಬೆಂಗಳೂರಿನ ಜೆಪಿ ನಗರದಲ್ಲಿ ಕುಟುಂಬದ ಜೊತೆ ವ್ಯಾಸವಾಗಿರುವ ಅವರು ಐಐಎಸ್ಸಿಯ ಮೆದುಳಿನ ಸಂಶೋಧನಾ ಕೇಂದ್ರದಲ್ಲಿ 2023ರಲ್ಲಿ ಸಂಶೋಧಕರಾಗಿ ಮತ್ತು ಟಾಟಾ ಲ್ಯಾಂಗಿಟ್ಯೂಡ್ನಲ್ಲಿ ಸ್ಟಡಿ ಆಫ್ ಏಜಿಂಗ್ ಭಾಗವಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಹಾಗೆಯೇ ನಿಮ್ಹಾನ್ಸ್ನಲ್ಲಿ ಆಯೋಜಿಸಿದ ಹೆಲ್ದಿ ಏಜಿಂಗ್ ಆರೋಗ್ಯಕರ ವಯಸ್ಸು ವಿಷಯದ ಕುರಿತು ಕಾನ್ಫರೆನ್ಸ್ನಲ್ಲಿ ತಮ್ಮ ಪ್ರಬಂಧವನ್ನ ಮಂಡಿಸಿದರು. ಇದಲ್ಲದೆ ನಗರ ಭಾರತೀಯ ಜನಸಂಖ್ಯೆಯಲ್ಲಿ ವಯಸ್ಸಾದವರ ಮೇಲೆ ದೀರ್ಘಾವಧಿಯ ಸಮಂಜಸ ಅಧ್ಯಯನ ವಿಷಯದ ಮೇಲೆ ಸಂಶೋಧನೆ ಕೂಡ ನಡೆಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದಕ ಕೃತ್ಯಗಳು ಹೆಚ್ಚಳ ಆಗ್ತಿರೋದಕ್ಕೆ ಕಾರಣ ಕೂಡ ಸಿಕ್ಕಿದೆ. ಪಾಕಿಸ್ತಾನ ಸೇನೆ ಹಾಗೂ ಪಾಕಿಸ್ತಾನದ ಬೇಹುಗಾರಿಕಾ ಪಡೆ ಐಎಸ್ಐ ಜಂಟಿಯಾಗಿ ತಂತ್ರಗಾರಿಕೆ ರೂಪಿಸಿದ್ದು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಸಾಮಾನ್ಯ ಜನರನ್ನ ಉಗ್ರಗಾಮಿಗಳನ್ನಾಗಿ ರೂಪಿಸುತ್ತಿರುವ ಷಡ್ಯಂತ್ರ ಬಯಲಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರದ ಜನರಿಗೆ ಭಯೋತ್ಪಾದನಾ ತರಬೇತಿಯನ್ನು ಪಾಕಿಸ್ತಾನ ಸೇನೆಯೇ ಖುಲ್ಲಂಖುಲ್ಲ ನೀಡ್ತಾ ಇದೆ. ಈ ಕುರಿತಾದ ಫೋಟೋ ಸಾಕ್ಷಿಗಳು ಲಭ್ಯವಾಗಿದೆ. ಜನರಿಗೆ ಭಯೋತ್ಪಾದಕ ಕೃತ್ಯ ಎಸಗೋದು ಹೇಗೆ ಅಂತ ತರಬೇತಿ ನೀಡ್ತಾ ಇರುವಂತಹ ಪಾಕಿಸ್ತಾನದ ಸೇನೆ ಬಳಿಕ ಅವರನ್ನ ಭಾರತದ ಗಡಿಯೊಳಗೆ ನುಸುಳುವಂತೆ ಮಾಡ್ತಾ ಇದೆ ಅಂತ ಬೇಹುಗಾರಿಕಾ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಪಾಕಿಸ್ತಾನ ಸೇನೆಯ ನಿವೃತ್ತ ಯೋಧರು, ಅಧಿಕಾರಿಗಳು ಹಾಗೂ ಕಮಾಂಡೋಗಳು ಈ ತರಬೇತಿ ಶಿಬಿರಗಳನ್ನು ನಡೆಸಿದ್ದಾರೆ. ಬಳಿಕ ಈ ಉಗ್ರರನ್ನ ಭಾರತದ ಗಡಿಯೊಳಗೆ ನುಸುಳುವಂತೆ ಮಾಡ್ತಿದ್ದಾರೆ. ಪಾಕಿಸ್ತಾನ ಸೇನೆಯ ಅಧಿಕಾರಿಗಳು ಈ ತರಬೇತಿ ಶಿಬಿರಗಳನ್ನು ನಡೆಸುತ್ತಿರುವ ಫೋಟೋ ಮೂಲಗಳಿಂದ ಲಭ್ಯವಾಗಿದ್ದು ಈ ತರಬೇತಿ ಶಿಬಿರಗಳು ಭಾರತಕ್ಕೆ ದೊಡ್ಡ ಸವಾಲಾಗಲಿದೆ. ಇದಾಗಿತ್ತು ಇವತ್ತಿನ ವಿವಿಧ ದೇಶಗಳ ಆಗುಹೋಗುಗಳು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ edina.com. ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.